ಲೋಕಸಮರಕ್ಕೆ ಡಿಕೆಶಿ ಮೆಗಾ ಆಪರೇಷನ್ ಪ್ಲಾನ್ ನಿನ್ನೆ ಶಾಸಕರ ಸಭೆಯಲ್ಲಿ ಈ ಬಗ್ಗೆ ಡಿಸಿಎಂ ಡಿಕೆಶಿ ಪ್ರಸ್ತಾಪಿಸಿದ್ದಾರೆ ನಿಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಬರುವವರ ಪಟ್ಟಿ ಕೊಡಿ ಶಾಸಕರು ಮಾಜಿ ಶಾಸಕರ ಪಟ್ಟಿ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಜಿಲ್ಲಾ ನಾಯಕರು ಒಪ್ಪಿದ್ರೆ ಅದೇ ಫೈನಲ್ ಅಂತ ಡಿಕೆಶಿ ಹೇಳಿದ್ದಾರೆ ನಮಗೆ ಲೋಕಸಭಾ ಚುನಾವಣೆ ಗೆಲುವೇ ಮುಖ್ಯ ಜಿಲ್ಲೆಗಳಲ್ಲಿ ಕೇವಲ ಆಪರೇಷನ್ ಶಾಸಕ ಅಷ್ಟೇ ಅಲ್ಲ ಮುಖಂಡರು ಕಾರ್ಯಕರ್ತರ ಸೇರ್ಪಡೆ ಬಗ್ಗೆಯೂ ಕೂಡ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ ಡಿಕೆಶಿ ಈ ಮೂಲಕ ಮೆಗಾ ಆಪರೇಷನ್ ಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪ ಕೂಡ ಮಾಡಿದ್ದಾರೆ ಬರಿ ಶಾಸಕರು ನಾಯಕರು ಅಂತ ನೋಡೋದಲ್ಲ ಕಾರ್ಯಕರ್ತರಿಂದ ಹಿಡಿದು ಮುಖಂಡರವರೆಗೆ ಪ್ರತಿಯೊಬ್ಬರನ್ನು ಕೂಡ ಅವರ ಜೊತೆ ಚರ್ಚೆ ಮಾಡಿ ಪಕ್ಷಕ್ಕೆ ಸೆಳೆಯೋ ನಿಟ್ಟಿನಲ್ಲಿ ಲಿಸ್ಟ್ ರೆಡಿ ಮಾಡಿ ನಿಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆ ಬರುವಂತವರ ಲಿಸ್ಟ್ ಅನ್ನು ರೆಡಿ ಮಾಡಿ ಅಂತ ಆ ಪೈಕಿ ಕಾಂಗ್ರೆಸ್ ಬಿಟ್ಟು ಹೋಗಿದ್ದವರು ವಾಪಸ್ ಬರೋದಕ್ಕೆ ನಿರ್ಧರಿಸಿದ್ದಾರೆ ಮುನಿರತ್ನ ನಾಯ್ಡು ಹೊರತುಪಡಿಸಿ ಉಳಿದವರು ನಿರ್ಧಾರ ಮಾಡಿದ್ದಾರೆ ಮತ್ತೆ ಕಾಂಗ್ರೆಸ್ ಗೆ ಬರಬೇಕು ಅಂತ ಮೂರು ತಿಂಗಳೊಳಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅಂತ ಡಿಕೆಶಿ ಹೇಳಿಕೆ ಕೊಟ್ಟಿದ್ದಾರೆ ಪಕ್ಷ ಬಿಟ್ಟು ಹೋದವರ ಮರು ಸೇರ್ಪಡೆಗೆ ನಿರ್ಧಾರ ಮಾಡಿ ಆದರೆ ಡಿಸಿಎಂ ಡಿಕೆಶಿ ಪ್ರಸ್ತಾಪಕ್ಕೆ ಶಾಸಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ವಲಸಿಗರ ಸೇರ್ಪಡೆಯಿಂದ ಬೇರೆ ರೀತಿ ಸಂದೇಶ ಹೋಗುತ್ತೆ ಅಂತ ಸಭೆಯಲ್ಲಿ ಡಿಸಿಎಂ ಡಿಕೆಶಿಗೆ ಹಲವು ಶಾಸಕರು ತಿಳಿಸಿದ್ದಾರೆ ಬೆಂಗಳೂರು ನಗರದ ಶಾಸಕರ ಸೇರ್ಪಡೆಗೂ ಕೂಡ ತೀವ್ರ ವಿರೋಧ ಪಕ್ಷದಲ್ಲಿನ ಶಾಸಕರಿಂದಲೇ ವ್ಯಕ್ತವಾಗಿದೆ ಡೀಟೇಲ್ಸ್ ಕೊಡ್ತಾರೆ ಸಹೋದ್ಯೋಗಿ ಸಂಜಯ್ ಸಂಜಯ್ ಈಗ ಆಪರೇಷನ್ ಗೆನೋ ಸಿದ್ಧವಾಗಿಬಿಟ್ಟಿದ್ದಾರೆ ಡಿಕೆಶಿ ಭಟ್ ಸ್ವಪಕ್ಷೀಯ ಶಾಸಕರೇ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಏನು ಅಭ್ಯಂತರ ಇವರದ್ದು ಸಹಜವಾಗಿ ಬೇರೆ ಪಕ್ಷದಿಂದ ನಾಯಕರು ಬರ್ತಾರೆ ಎಂದಾಗ ಆ ಪಕ್ಷದಲ್ಲಿರ್ತಕ್ಕಂತ ಶಾಸಕರಿರ್ಬೋದು ನಾಯಕರು ಸಹಜವಾಗಿ ಅಸಮಾಧಾನಗೊಳ್ತಕ್ಕಂಥದ್ದು ಇದು ಸಹಜ ಪ್ರಕ್ರಿಯೆ ಆದ್ರೆ ಇಲ್ಲಿ ಡಿಕೆಶಿ ಕುಮಾರ್ ಅವರ ಉದ್ದೇಶ ಇರತಕ್ಕಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಮತಗಳು ಬರಬೇಕು ಹೆಚ್ಚು ಸೀಟ್ಗಳನ್ನ ಗೆಲ್ಬೇಕು ಈ ಉದ್ದೇಶದಿಂದ ನಾವು ಅನಿವಾರ್ಯವಾಗಿದೆ ಬೇರೆ ಪಕ್ಷದಿಂದ ಬರ್ತಕ್ಕಂಥವರನ್ನ ನಾವು ತೆಗೆದುಕೊಳ್ಳೋಣ ಅದನ್ನು ಪ್ರಮುಖವಾಗಿ ಕಾಂಗ್ರೆಸ್ ಬಿಟ್ಟು ಹೋಗಿದ್ದಂಥವ್ರು ಪಕ್ಷಕ್ಕೆ ಬರ್ತೀನಿ ಅಂತ ಸಂದರ್ಭದಲ್ಲಿ ಅದನ್ನ ನಾವು ಸಕಾರಾತ್ಮಕವಾಗಿ ಸ್ಪಂದಿಸಿ ಓಟ್ ಹೆಚ್ಚು ಓಟ್ಗಳನ್ನು ತೆಗೆದುಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸೀಟ್ಗಳನ್ನ ಗೆಲ್ಲುವ ದೃಷ್ಟಿಯಿಂದ ನಾವು ಅನಿವಾರ್ಯವಾಗಿ ಸೇರಿಸ್ಕೊಳ್ಬೇಕು ಅನ್ನತನ ಅಭಿಪ್ರಾಯವನ್ನು ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಆದ್ರೆ ಏನು ವಲಸಿಗ ಸಚಿವ ಶಾಸಕರು ಸಚಿವರು ಮತ್ತೆ ಕಾಂಗ್ರೆಸ್ಗೆ ಬರೋದಕ್ಕೆ ಕಾಂಗ್ರೆಸ್ ಒಂದಷ್ಟು ನಾಯಕರು ಶಾಸಕರುಗಳು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಇದು ಸಹಜವಾಗಿ ರಾಜಕೀಯ ವಿರೋಧವಾಗಿರುತ್ತೆ ತಾನು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಮತ್ತೊಬ್ಬ ನಾಯಕ ಬಂದಂತ ಸಂದರ್ಭದಲ್ಲಿ ಅದು ಪವರ್ ಸೆಂಟರ್ ಎರಡಾಗ್ತಾ ಹೋಗ್ತಾ ಎರಡ್ ಆಗುತ್ತೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಇರ್ಬೋದು ಯಾಕಂತಂದ್ರೆ ಮಾಜಿ ಶಾಸಕರಾಗಿದ್ದಂಥವ್ರು ಮಾಜಿ ಸಚಿವರಾದಂತವರು ಬಂದಂತ ಸಂದರ್ಭದಲ್ಲಿ ಅವ್ರಿಗೂ ಕ್ಷೇತ್ರದಲ್ಲಿ ತನ್ನದೇ ಆದ ಗ್ರಿಪ್ ಇರುತ್ತೆ ಇಂಥ ಒಂದು ಚರ್ಚೆಗಳ ಹಿನ್ನೆಲೆಯಲ್ಲಿ ಈಗಿರ್ತಕ್ಕಂಥ ಹಾಲಿ ಶಾಸಕರು ಏನು ಕಾಂಗ್ರೆಸ್ಗೆ ಬರ್ತಾ ಇರೋದಕ್ಕೆ ಬೇರೆ ಬೇರೆ ಪಕ್ಷದ ಶಾಸಕರುಗಳಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಬೆಂಗಳೂರು ಭಾಗದಲ್ಲಿ ಗೆದ್ದಂತಹ ಶಾಸಕರುಗಳ ಒಂದು ಸೇರ್ಪಡೆಗಂತೂ ಸಾಕಷ್ಟು ವಿರೋಧ ಆಗ್ತಾ ಇರತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಶಾಸಕರ ಅಭಿಪ್ರಾಯವನ್ನ ಡಿ ಕೆ ಶಿವಕುಮಾರ್ ಯಾವ ರೀತಿ ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಿರತಕ್ಕಂಥದ್ದನ್ನ ನಾವು ಕಾದಾಡ್ಬೇಕಾಗಿರ್ತದೆ ಅಂತಿಮವಾಗಿ ಕಾಂಗ್ರೆಸ್ಗೆ ಬರ್ತಾ ಇರತಕ್ಕಂಥವ್ರು ಯಾರೆಲ್ಲ ಬರ್ತಾರೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಈಗ ಮುನಿರತ್ನ ಅವರು ಓಪನ್ ಆಗಿ ಬರಲ್ಲ ಅಂತಕ್ಕಂಥ ಹೇಳಿರ್ತಕ್ಕಂಥದ್ದು ಇನ್ನಷ್ಟು ಇನ್ನೇನು ಕಳೆದ ಒಂದು ಒಂದು ಕಾಂಗ್ರೆಸ್ ಪಕ್ಷನ ಬಿಟ್ಟೋಗಿ ಅದರಲ್ಲಿ ಬಹುತೇಕರು ಕಾಂಗ್ರೆಸ್ ಪಕ್ಷದ ಕಡೆ ಮುಖ ಮಾಡ್ತಾ ಇರತಕ್ಕಂಥದ್ದು ಸಾಕಷ್ಟು ಕುತೂಹಲ ಕಾಣಿಸ್ತಾ ಇದೆ ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಯಾವ ರೀತಿ ಇದನ್ನೆಲ್ಲವನ್ನು ಹ್ಯಾಂಡಲ್ ಮಾಡ್ತಾರೆ ಅಂತಕ್ಕಂಥದ್ದು ಸಾಕಷ್ಟು ಒಂದು ಚರ್ಚೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಪಕ್ಷದ ಇತರ ನಾಯಕರ ಜೊತೆಗೂ ಸಿಎಂ ಜೊತೆಗೂ ಬಹಳ ಪ್ರಮುಖವಾಗಿ ಚರ್ಚೆ ಮಾಡ್ಬೇಕಾಗುತ್ತೆ ವಿಜಯ್ ಥ್ಯಾಂಕ್ ಯು ಸಂಜಯ್ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ